ಕಾಣಿಸುವಂಥದ್ದು. ಬಹಳ ದೊಡ್ಡದೊಂದು ತಪ್ಪು ಅಭಿಪ್ರಾಯ ನಮ್ಮಲ್ಲಿ ಕಾಣಿಸುವಂಥದ್ದು. ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂದ ಕೂಡಲೇ ಸಮಾಜದಲ್ಲಿ ಒಂದಿಷ್ಟು ತಪ್ಪು ಗ್ರಹಿಕೆಗಳಿದೆ. ಒಬ್ಬನ ಮಾನಸಿಕ ಆರೋಗ್ಯದಲ್ಲಿ ಏನೋ ಒಂದು ಏರುಪೇರಾಗಿದೆ ಅನ್ನುವಾಗ ಜನ ಮಾತಾಡುವಂಥ ರೀತಿಯಾಗಿರ್ಬೋದು ಅಥವಾ ಜನ ನೋಡುವಂಥ ರೀತಿಯಾಗಿರ್ಬೋದು ಬೇರೆ ಬೇರೆಯಾಗಿದೆ. ಇದನ್ನು ನಾವು ಹೇಗೆ ಓವರ್ಕಮ್ ಮಾಡೋದು ಸರ್? ಇದು ಬಹಳ ಮುಖ್ಯವಾದ ವಿಷಯ. ಯಾಕಂತೇಳಿದರೆ 22 ವರ್ಷಗಳ ಹಿಂದೆ ನಾನು ಕುಂದಾಪುರದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಆವಾಗ ಸ್ಟಿಗ್ಮಾ ಅನ್ನೋದು ತುಂಬ ಇತ್ತು. ಅಂದರೆ ಹೆಚ್ಚಾಗಿ ಏನಾಗ್ತದೆ ಅಂತೇಳಿದರೆ ಅವರು ಮೊದಲನೇದಾಗಿ ವೈದ್ಯರ ಹತ್ರ ಬರುವುದೇ ತುಂಬ ತಡವಾಗಿ, ಮುಂಚೆ ಅಲ್ಲಿ ಹತ್ತಿರದ ಜ್ಯೋತಿಷಿ ಹತ್ರ ಹೋಗ್ತಾರೆ ಅಥವಾ ಈ ಭೂತದ ಆರಾಧನೆ ಮಾಡೋರ ಹತ್ರ ಹೋಗ್ತಾರೆ ಅಥವಾ ದೇವರ ಮನೆಗೆ ಹೋಗಿ ಪ್ರಶ್ನೆ ಕೇಳ್ತಾರೆ. ಇದನ್ನೆಲ್ಲ ಮುಗಿಸಿ ಆಮೇಲೆ ನಮ್ಮ ಹತ್ರ ಬರ್ತಾರೆ. ಯಾಕಂಥೇಳಿದ್ರೆ ನಾವು ಲಾಸ್ಟ್ ಆಪ್ಷನ್. ನೀವು ಹೇಳಿದಾಗೆ ಮನೋವೈದ್ಯರ ಹತ್ರ ಹೋಗುವುದಂತ ಹೇಳಿದರೆ ಒಂದು ರೀತಿ ಕಳಂಕ ಇದ್ದ ಹಾಗೆ, ಒಂದು ತಪ್ಪು ಕಲ್ಪನೆ. ಹೋದರೆ ಜನ ಏನು ಹೇಳ್ಕೊಳ್ತಾರೋ ಅಥವಾ ನಾಳೆ ನಮ್ಮನ್ನು ಬ್ರ್ಯಾಂಡ್ ಮಾಡಿ ಬಿಡ್ತಾರೋ ಅನ್ನುವಂಥದ್ದು ಆವಾಗ ತುಂಬ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ತುಂಬ ಅವೇರ್ನೆಸ್ ಬಂದಿದೆ. ಈಗ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಆಮೇಲೆ ಜನರು ಬೇರೆ ಬೇರೆ ಕಡೆ ಓದ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ತುಂಬ ನೀವು ನೋಡಿರ್ಬೋದು, ತುಂಬ ಸೆಲೆಬ್ರಿಟೀಸ್ ಓಪನ್ ಆಗಿ ಹೇಳ್ಕೊಳ್ತಿದ್ರು, ನನಗೆ ಮಾನಸಿಕ ಕಾಯಿಲೆ ಉಂಟು, ತೊಂದರೆ ಉಂಟು, ನಾನು ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಯಾರಿಗೂ ಬರ್ಬೋದು ಅನ್ನುವಂಥದ್ದು. ಈ ವಿಷಯದಲ್ಲಿ ಏನಂತ ಹೇಳಿದರೆ ಈ ಮಾನಸಿಕ ಕಾಯಿಲೆ ಅನ್ನುವಂಥದ್ದು ದೊಡ್ಡವರಿರ್ಬೋದು, ಸಣ್ಣವರಿರ್ಬೋದು, ಸಿರಿವಂತರಿರ್ಬೋದು, ಬಡವರಿರ್ಬೋದು, ವೆಲ್ ಎಜುಕೇಟೆಡ್ ಇರ್ಬೋದು, ಅನ್ಪಡ್ ಇರ್ಬೋದು, ಯಾರಿಗೂ ಬರ್ಬೋದು, ಯಾರಿಗೂ ಬರ್ಬೋದು. ಇಟ್ ಕ್ಯಾನ್ ಎಫೆಕ್ಟ್ ಎನಿಬಡಿ. ಯಾಕಂತೇಳಿದ್ರೆ ಅದು ಬರುವಂಥದ್ದು ನಮ್ಮ ಬ್ರೇನಲ್ಲಿ ಆಗುವಂಥ ಕೆಲವು ನ್ಯೂರೋಕೆಮಿಕಲ್ ಚೇಂಜಸ್ಸಿಂದ ಮುಖ್ಯವಾಗಿ ಬರುವಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಮುಂಚೆ ಜನರಲ್ಲಿ ಆ ಅಭಿಪ್ರಾಯ ಇರಲಿಲ್ಲ. ಒಬ್ಬ ಮನೋರೋಗಿ ಅಂತ ಹೇಳಿದರೆ ಅದು ಎಲ್ಲರನ್ನ ಒಂದೇ ರೀತಿಯಲ್ಲಿ ಕ್ಯಾಟಗರಿಯಲ್ಲಿ ನೋಡ್ತಿದ್ರು. ಮನೋವೈದ್ಯರ ಹತ್ರ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಮೆಂಟಲಿ ಅನ್ಸ್ಟೇಬಲ್ ಅಂತ ಆ ರೀತಿಯ ಭಾವನೆ ಇತ್ತು. ಅದು ಹೋಗಬೇಕು. ಜನ ವೈದ್ಯರ ಹತ್ರ ಹೋಗಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು. ಯಾಕಂದರೆ ನಾಳೆ ನನಗೂ ಬರ್ಬೋದು, ಎನಿಬಡಿ ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ ಯಾರಿಗೂ ಬರ್ಬೋದು. ಕರೆಕ್ಟ್, ಕರೆಕ್ಟ್. ಸೊ ಹಾಗಾದರೆ ವೈದ್ಯರ ಹತ್ರ ಹೋಗುವಂಥ ವಿಚಾರದಲ್ಲಿ ಆ ಥರದ ತಪ್ಪು ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಅನ್ನುವಂಥದ್ದು.